ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮೂಲಂಗಿಯಿಂದ ಚಟ್ನಿ ಅಥವಾ ಪಚ್ಚಡಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಈ ವಿಧಾನದಲ್ಲಿ ಮಾಡಿದ್ರೆ ನಿಮಗೆ ಒಂದು ತಿಂಗಳಾದರೂ ಕೆಡೋದಿಲ್ಲ, ಫ್ರಿಡ್ಜಲ್ಲಿ ಇಟ್ಕೊಂಡು ಆರಾಮಾಗಿ ತಿನ್ಬೋದು. ಇದು ಬಿಸಿ ಅನ್ನಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ, ಮತ್ತು ಚಪಾತಿ, ದೋಸೆ, ರೊಟ್ಟಿ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಬನ್ನಿ, ಹಾಗಾದರೆ ಏನೇನು ಪದಾರ್ಥ ಹಾಕಬೇಕು ಮತ್ತು ಮಾಡೋ ವಿಧಾನ ನೋಡ್ಕೊಳ್ಳೋಣವಾ. ನಾನು ಫಸ್ಟು ಮೂಲಂಗಿ ಚಟ್ನಿಗೆ ಎರಡು ಎಳೆ ಮೂಲಂಗಿನ ತಗೊಂಡಿದ್ದೀನಿ. ಈಗ ಇದನ್ನು ಎಲ್ಲ ಪೀಲ್ ತೆಗೆದ್ಬಿಟ್ಟು ಕ್ಲೀನಾಗಿ ವಾಶ್ ಮಾಡ್ಕೊಳ್ಳೋಣ. ಈಗ ನೋಡಿ, ಈ ಪೀಲ್ ಎಲ್ಲ ತೆಗೆದ್ಬಿಟ್ಟು ಕ್ಲೀನಾಗಿ ವಾಶ್ ಮಾಡಿದ್ದೀನಿ. ಈಗ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ಮೂಲಂಗಿನ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡ್ಕೊಂಡ್ರೇ ನಾವು ಫ್ರೈ ಮಾಡುವಾಗ ತುಂಬ ಚೆನ್ನಾಗಿ ಫ್ರೈ ಆಗೋದು, ಒಂಚೂರು ಹಸಿ ಇಲ್ಲದಂಗೆ. ಈಗ ಮೂಲಂಗಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಸೈಡ್ಗೆ ಎತ್ತಿಟ್ಕೊತಾ ಇದ್ದೀನಿ ಇದನ್ನು. ಹಾಗೆ ಒಂದೆರಡು ಮೀಡಿಯಂ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ, ಅದನ್ನು ಹೆಚ್ಚಿಟ್ಕೊತಾ ಇದ್ದೀನಿ. ಈಗ ಒಂದು ಕಡಾಯಿ ತೊಗೊಂಡಿದ್ದೀನಿ, ಅದು ಬಿಸಿ ಆದಮೇಲೆ ಅದಕ್ಕೆ ಒಂದೆರಡು ಸ್ಪೂನು ಕಡಲೆಬೀಜ ಹಾಕ್ಕೋತಾ ಇದ್ದೀನಿ. ಹಾಗೆ ಒಂದು ಟೇಬಲ್ ಸ್ಪೂನ್ ಕಡಲೆಬೇಳೆ ಹಾಕ್ಕೋತಾ ಇದ್ದೀನಿ. ಲೋ ಫ್ಲೇಮಲ್ಲೇ ಇದನ್ನೆಲ್ಲ ಫ್ರೈ ಮಾಡಬೇಕು. ಮತ್ತು ಒಂದು ಟೇಬಲ್ ಸ್ಪೂನು ಕೊರಿಯಾಂಡರ್ ಸೀಡ್ಸ್ ಹಾಕ್ಕೋತಾ ಇದ್ದೀನಿ. ಮತ್ತು ಹಾಫ್ ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ಕೋತಾ ಇದ್ದೀನಿ. ಮತ್ತು ಒಂದು ನಾಲ್ಕು ಒಣಮೆಣ್ಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ನಿಮ್ಮ ಖಾರಕ್ಕೆ ತಕ್ಕನಾಗೆ ನೀವು ಎಷ್ಟು ಬೇಕಾದರೂ ಮೆಣಸಿನ್ಕಾಯಿ ಹಾಕ್ಕೋಬೋದು. ನಮ್ಮ ಮನೇಲಿ ಖಾರ ಕಡಿಮೆ ತಿಂತಾರೆ, ಹಾಗಾಗಿ ಇನ್ನೊಂದು ಸ್ವಲ್ಪ ಕಡಿಮೆ ಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ಈಗ ಇದನ್ನು ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ, ಎಲ್ಲ ಕಂದು ಬಣ್ಣಕ್ಕೆ ಬರೋವರೆಗೂ. ಜೀರಿಗೆ ಗಮ್ ಅಂತ ಸ್ಮೆಲ್ ಬರಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಲೋ ಫ್ಲೇಮಲ್ಲೇ ಇಟ್ಟಿರಿ. ಈಗ ಇದು ನೋಡ್ತಾ ಇರ್ಬೋದು ನೀವು, ನೋಡಿ ಈಗ ಇದು ಲೈಟಾಗಿ ಫ್ರೈ ಆಗಿದೆ. ಈಗ ಲೈಟಾಗಿ ಫ್ರೈ ಆದಾಗ ಆಫ್ ಮಾಡ್ಕೊಳ್ಳಿ. ಈಗ ಇದನ್ನು ಆಫ್ ಮಾಡಿಕೊಂಡು ಆರೋದಕ್ಕೆ ಬಿಟ್ಕೊಳ್ಳೋಣ. ಈಗ ಅದೇ ಕಡಾಯಿಗೆ ಒಂದು ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಕಟ್ ಮಾಡ್ಕೊಂಡಿದ್ದಂಥ ಈರುಳ್ಳಿನ ಹಾಕೋತಾ ಇದ್ದೀನಿ. ಇದು ಈರುಳ್ಳಿನ ಒಂದು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಲೈಟಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಮೂಲಂಗಿ ಹಾಕ್ಕೋಬೇಕು. ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಸ್ಲಿಮ್ಮಲ್ಲೇ ಇಟ್ಕೊಂಡು ಮಾಡಿಕೊಂಡ್ರೆ ಬೆಸ್ಟು. ಈಗ ಒಂದು ಸ್ವಲ್ಪ ಲೈಟಾಗಿ ಫ್ರೈ ಆಗಿದೆ, ಈಗ ಹಚ್ಚಿಟ್ಕೊಂಡಿದ್ನಲ್ಲ ಅದು ಮೂಲಂಗಿ ಹಾಕ್ಕೋತಾ ಇದ್ದೀನಿ. ಈ ಮೂಲಂಗಿ ತುಂಬ ಹಸಿ, ಇದು ನೀರೆಲ್ಲ ಅಂಶ ನೀರಿನಂಶ ಎಲ್ಲ ಹೋಗ್ಬಿಟ್ಟು ಒಂದು ಸ್ವಲ್ಪ ಡ್ರೈ ಆಗಬೇಕು. ಹಾಗೆ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೊಂಡಷ್ಟು ಪಚಡಿ ಚೆನ್ನಾಗಿ ಬರುತ್ತೆ, ಅಂದರೆ ಚಟ್ನಿ. ಇಲ್ಲ ಅಂದರೆ ಅದು ಟೇಸ್ಟ್ ಚೆನ್ನಾಗಿರಲ್ಲ, ಹಸಿ ಹಸಿ ಇರುತ್ತೆ ಒಂಥರ. ಈಗ ಇದಕ್ಕೆ ಒಂದು ಚಿಕ್ಕ ನಿಂಬೆಣ್ಣು ಗಾತ್ರದಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ. ಹುಣಸೆಹಣ್ಣು ಹಾಕಿದ್ರೇ ಇದಕ್ಕೆ ಚೆನ್ನಾಗಿರೋದು, ಇಲ್ಲ ಅಂದರೆ ಚೆನ್ನಾಗಿರಲ್ಲ. ಮತ್ತು ಒಂದು ಸ್ವಲ್ಪ ಕಾಯಿ ತೊಗೊಂಡಿದ್ದೀನಿ ನೋಡಿ, ಇಷ್ಟೇ ಇಷ್ಟು ಎಲ್ಲ ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಈಗ ಒಂದು ಹಾಫ್ ಟೀಸ್ಪೂನ್ ಅಷ್ಟು ಅರಿಶಿನ ತೊಗೊಂಡಿದ್ದೀನಿ, ಅರಿಶಿನ ಹಾಕ್ಕೋತಾ ಇದ್ದೀನಿ. ಇನ್ನು ಚೆನ್ನಾಗಿ ಫ್ರೈ ಮಾಡಬೇಕು, ಇದು ಕಲರ್ ಚೇಂಜ್ ಆಗುತ್ತೆ ನೋಡಿ, ತೋರಿಸ್ತೀನಿ. ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ, ಅಟ್ಲೀಸ್ಟ್ ಒಂದು 5 ಮಿನಿಟ್ಸ್ ಇಲ್ಲ ಒಂದು 10 ಮಿನಿಟ್ಸ್ ಬೇಕಾಗುತ್ತೆ ಚೆನ್ನಾಗಿ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಕ್ಕೆ. ಈ ಮೂಲಂಗಿ ಚಟ್ನಿ ಬಿಸಿ ರೈಸ್ಗೆ ಮತ್ತು ಚಪಾತಿ ಹಾಗೆ ರೊಟ್ಟಿ ಇದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಹಾಗೆ ಇದನ್ನು ಒಂದು ಸ್ವಲ್ಪ ಒಂದು 2-3 ದಿನ ಇದು ಸ್ಟೋರ್ ಮಾಡಿಕೊಂಡೆಲ್ಲ ಇಟ್ಕೊಂಡು ತಿನ್ಬೋದು, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೆಂಗೆ ಬಂದಿತ್ತು ಅಂತ. ನೋಡಿ ಈಗ ಫ್ರೈ ಆಗಿದೆ, ನೋಡ್ತಾ ಇರ್ಬೋದು ನೀವು. ಈಗ ಫ್ಲೇಮ್ ಆಫ್ ಮಾಡ್ಕೊಳ್ಳಿ. ಈಗ ಇದು ಹುರಿದಿಟ್ಕೊಂಡಿದ್ವಲ್ಲ ಇದೆಲ್ಲ ಆರಿದೆ, ತಣ್ಣಗಾಗಿದೆ. ಈಗ ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ತರಿತರಿಯಾಗಿ ರುಬ್ಬಿಟ್ಕೋಬೇಕು. ನೋಡಿ ಈ ರೀತಿ ತರಿತರಿಯಾಗಿ ರುಬ್ಬಿಟ್ಕೋಬೇಕು. ಈಗ ಅದೇ ಜಾರ್ಗೆ ಇದು ಹುರಿದಿಟ್ಕೊಂಡಿದ್ವಲ್ಲ ಮೂಲಂಗಿ ಮತ್ತು ಈರುಳ್ಳಿ ಅದೆಲ್ಲ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೇ ಉಪ್ಪು ಹಾಕ್ಕೋತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಆ ಉಪ್ಪು ಹಾಕ್ಕೊಳ್ಳಿ. ಮತ್ತು ಒಂದು 1/2 ಗ್ಲಾಸಷ್ಟು ನೀರು ಹಾಕ್ಕೋತಾ ಇದ್ದೀನಿ. ನೋಡಿ ಈಗ ಇದು ಮೂಲಂಗಿನೆಲ್ಲ ರುಬ್ಬಿಟ್ಕೊಂಡು ಇಟ್ಕೊಂಡಿದ್ದೀನಿ.
ಈಗ ಇದನ್ನ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡ ಮೇಲೆ ಇದು ರುಬ್ಬಿಟ್ಕೊಂಡಿದ್ದಂಥ ಪೌಡ್ರನ್ನು ಸಹ ಹಾಕ್ಬಿಟ್ಟು ಒಂದು ಸಲ ಒಂದು ರೌಂಡ್ ಮಿಕ್ಸರ್ಗೆ ಹಾಕ್ಕೋತಾ ಇದ್ದೀನಿ. ನೋಡಿ ಈಗೆಲ್ಲ ಸೇರಿಸಿ ರುಬ್ಬಿಟ್ಕೊಂಡಿದ್ದೀನಿ. ಇದು ಈ ಥರ ಬಂದಿದೆ, ತುಂಬಾ ಚೆನ್ನಾಗಿರುತ್ತೆ. ನೀವು ಜಾಸ್ತಿ ದಿನ ಸ್ಟೋರ್ ಮಾಡ್ಕೋಬೇಕು ಅಂದರೆ ಒಂದು ಸ್ವಲ್ಪ ನೀರು ಕಡಿಮೆ ಹಾಕಿ ಎಣ್ಣೆ ಜಾಸ್ತಿ ಹಾಕಿ ಒಗ್ಗರಣೆ ಕೊಟ್ಟರೆ ಈ ಚಟ್ನಿ ಒಂದು ಸ್ವಲ್ಪ ದಿನ ಸ್ಟೋರ್ ಮಾಡ್ಕೊಂಡು ಇಟ್ಕೋಬೋದು. ನಾವೀಗ ಒಂದು 2 ದಿನಕ್ಕೆ ಅಂತ ಹೇಳಿ ಇಟ್ಕೊಂಡಿರೋದ್ರಿಂದ ಸ್ವಲ್ಪ ನೀರು ಹೆಚ್ಚಿಗೆ ಹಾಕಿ ಮಾಡ್ಕೊಂಡಿದ್ದೀನಿ. ಈಗ ಇದನ್ನ ಒಂದು ಬೌಲ್ಗೆ ಟ್ರಾನ್ಸ್‌ಫರ್ ಮಾಡಿ ಇದಕ್ಕೆ ಒಂದು ಒಗ್ಗರಣೆ ಕೊಟ್ಕೊಂಡು ಬಿಟ್ರೆ ಮೂಲಂಗಿ ಚಟ್ನಿ ಪಚ್ಚಡಿ ಅಥವಾ ರೆಡಿ ಆಗುತ್ತೆ. ಈಗ ಒಗ್ಗರಣೆಗೆ 1 ಟೀಸ್ಪೂನ್ ಎಣ್ಣೆ ಹಾಕೊಂಡು ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಜೀರಿಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೊಂಡು ಬಿಟ್ಟು ಇದೆಲ್ಲ ಹಾಕೊಂಡು ಬಿಟ್ಟು ಒಗ್ಗರಣೆ ಕೊಟ್ಕೊಂಡು ಬಿಟ್ರೆ ಮೂಲಂಗಿ ಚಟ್ನಿ ರೆಡಿ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.